शांति की ज्योति जगाओ ऑल द समय का इंतजार दे समय का इंतजार का इसे बाबा जो आधा कलम पुकारे बाबा भी समय पर करके हम सबसे मिले ऐसे ही मुझे याद आता है जन सेवा केंद्र जो हम लोग मेन रोड में प्रदर्शनी रखे उनसे जो आत्माएं निकली उसमें शिवलिंगप्पा ने बाबा का बच्चा बना और माउंट आबू में भी गए यात्रा भी किया उसने सोमनाथ द्वारका सब कुछ और उसको प्रेरणा आया ऐसे बाबा का घर बनाओ बना के उसको दूसरा भी एक संकल्प था उसके लिए उसने एक 100-100 रुपए का इकट्ठा करता था ऐसे बाबा का घर फ्री बना के दिया घर पुत्र ಹೊಸ ಸೃಷ್ಟಿ ಸ್ಥಾಪನೆಯಲ್ಲಿ ನಾವೆಲ್ಲರೂ ಪಾರ್ಟ್ನರ್ ಪಾರ್ಟ್ನರ್ ಯಾರ ಪಾರ್ಟ್ನರ್ ಪರಮಾತ್ಮನ ಕಾಯ್ದೆಯಲ್ಲಿ ನಾವೆಲ್ಲರೂ ಪಾರ್ಟ್ನರ್ ಅದಕ್ಕೆ ಸೂರ್ಯ ಅಕ್ಕವರು ಮತ್ತು ಮನೋಹರ್ ಬಾಯಿ ಆಮೇಲೆ ಅವರ ಅಸೋಸಿಯೇಟ್ಸ್ ಎಲ್ಲರೂ ಸೇರಿಕೊಂಡು ನಮ್ಮನ್ನ ಏನ್ ಮಾಡಿದ್ದಾರೆ ಇದರಲ್ಲಿ ಪಾರ್ಟ್ನರ್ ಆಗೋದಕ್ಕೋಸ್ಕರ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅದರಿಂದ ಅವರಿಗೆ ಏನ್ ಮಾಡಬೇಕು ನಾವು ಎಲ್ಲರಿಗೂ ಈ ಒಂದು ಬ್ರಹ್ಮಕುಮಾರಿ ಸಂಸ್ಥೆಯ ಈ ಒಂದು ಉನ್ನತ ಹಾಗೂ ಹೊಸದಾಗ ನೂತನವಾಗಿ ಕಟ್ಟಡಕ್ಕೆ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀರಿ ಅದೇ ಥರ ಹೆಚ್ಚೆಚ್ಚು ಕಟ್ಟಡಗಳು ಈ ಒಂದು ಭಾಗದಲ್ಲಿ ಆಗಿ ಹೆಚ್ಚೆಚ್ಚು ಆತ್ಮಲ್ಲಿ ಪರಮಾತ್ಮ ಅದರಲ್ಲಿ ಪಾತ್ರ ಹನ್ನೆರಡು ಮಾತ್ರ ಅಪಶಕ್ತ ತಮ್ಮೆಲ್ಲ ಪ್ರಾರಂಭವಾಗಿದೆ ಎಲ್ಲರಿಗೂ ಶುಭಾಶಯಗಳು ಇದೇ ರೀತಿಯಲ್ಲಿ ಹೆಚ್ಚಿನ ಒಂದು ನಿಮ್ಮೆಲ್ಲ ಪ್ರೋತ್ಸಾಹದಿಂದ ಇದು ಚೆನ್ನಾಗಿ ಬೆಳೆದು ಈ ಒಂದು ಸಂಸ್ಥೆ ಚೆನ್ನಾಗಿ ನಡೀಲಿ ಅಂತೀರಾ ಎಲ್ಲರಿಗೂ ಬೇಕು ಅಂತ ನಾನು ಮಾತನಾಡುತ್ತೇನೆ ನಮಸ್ಕಾರ ಓಂ ಶಾಂತಿ ದತ್ತಾಭಯ ಅವರು ಎಚ್ ಎಲ್ ಸೆಂಟರ್ ಮೇಲೆ ಭಾಳ ಭಾಳನೇ ಒಂದು ಪ್ರೀತಿ ಒಂದು ಡೆಡಿಕೇಶನ್ ಇತ್ತು ಅವ್ರಿಗೆ ಭಾಳ ಹುಮ್ಮೇಸದಿಂದ ಸೆಂಟ್ರ್ ಹೊರಡೋರು ಬೆಳಿಗ್ಗೆ ಆಮೇಲೆ ಎನಿ ಫಂಕ್ಷನ್ ಗುರುವಾರ ಇರಲಿ ಫಂಕ್ಷನ್ ಇರಲಿ ಯಾವುದೇ ಇದರಲ್ಲಿ ಭಾಳ ಹುಮ್ಮೇಸದಿಂದ ರೆಡಿಯಾಗಿ ಸ್ನಾನ ಇದು ಮಾಡಿ ಬಟ್ಟೆ ಹಾಕ್ಕೊಂಡು ವೈಡ್ ನಾವು ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು ಅವರೇ ಕಾರ್ ಡ್ರೈವ್ ಮಾಡಿಕೊಂಡು 83-84 ಇಯರ್ಸ್ವರೆಗೂ ಅವರೇ ಕಾರ್ ಮಾಡಿಕೊಂಡು ಬೆಳಗ್ಗೆ ಡ್ರೈವ್ ಮಾಡಿಕೊಂಡು ಸೆಂಟ್ರಿಗೆ ಕ್ಲಾಸ್ಗೆಲ್ಲ ಬರ್ತಿದ್ರು ಅವರು ಈ ಸೆಂಟ್ರಿಗೋಸ್ಕರ ಭಾಳನೇ ಒಂಥರ ಸೆಂಟ್ರಿ ಇಲ್ಲಿ ಆಗಲೇಬೇಕು ಭಾಳ ಒಂಥರ ಇಕ್ಕಟ್ಟಾಗಿದೆ ಸೆಂಟ್ರು ಮತ್ತು ಸಣ್ಣದಾಗಿದೆ ಅಂತ ಹೇಳ್ತಿದ್ರು ಇವತ್ತು ಈ ಸೆಂಟ್ರ್ ನೋಡಿ ಭಾಳನೇ ನನಗಂತೂ ನಾನು ಬರ್ತಾನೆ ಇರ್ತೀನಿ ಸೆಂಟ್ರಲ್ಲಿ ಇಲ್ಲಿ ಬಿಲ್ಡಿಂಗ್ಗೆ ಈ ಬಿಲ್ಡಿಂಗ್ ಹೇಗಾಗಿದೆ ಅಂದರೆ ಇದರಲ್ಲಿ ಮನೋರಣ್ಣ ಮುಖೇಶಣ್ಣ ಯಾವ ಥರ ಕಟ್ಟಿದಾರೆ ಅಂದರೆ ಯಾರು ಕಣ್ಣು ಬಂದು ಇಲ್ಲಿ ಫಾಲ್ಟ್ ಯಾವ್ದಾರು ಇದೆಯಾ ಅಂದ್ರೂ ಕಣ್ಣು ಹಿಡಿಯೋಕ್ಕಾಗ್ತದೆ ಆಗಲ್ಲ ಅಷ್ಟು ಒಂದು ನಾನು 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಬಿಲ್ಡಿಂಗ್ಸಲ್ಲಿ ಯಾವ್ದಾರು ಒಂದು ಫಾಲ್ಟ್ ಕಣ್ಣು ಹಿಡಿಯೋ ನಾ ಡಿಸೈನಲ್ಲಾಗಲಿ ಕನ್ಸ್ಟ್ರಕ್ಷನ್ ಆಗಲಿ ಅಥವಾ ಎಲೆಕ್ಟ್ರಿಕಲಲ್ಲಾಗಲಿ ಒಂದೊಂದು ಬಾಬಾ ಕೈ ಯಾವ ಥರ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಫಂಡ್ಸು ಇಕ್ಕಟ್ಟಿತ್ತು ಅಂದರೂ ಅವ್ರಿಗೆ ಅಷ್ಟು ಕರೆಕ್ಟಾಗಿ ಮಾಡಿ ಅಷ್ಟು ಸೆಲೆಕ್ಷನ್ ಮಾಡಿ ಮನೋರಣ್ಣ ಆಮೇಲೆ ಎಲ್ಲರೂ ಭಾಳ ಇದರಿಂದ ಮಾಡಿದ್ದಾರೆ ಈ ಸೆಂಟರ್ ಚೆನ್ನಾಗಿ ಬೆಳೀಲಿ ಜನ ಸ್ಟೂಡೆಂಟ್ಸ್ ಬರಲಿ ದತ್ತಾಭಯ ಅವ್ರಿಗೆ ಭಾಳ ಖುಷಿ ಆಗ್ತಿರ್ಲಿ ನೋಡಿದರೆ ನಾವು ನೋಡ್ತಾ ಇದೀವಿ ಬಿಡಿ ಅಷ್ಟೇ ಖುಷಿ ಆಗುತ್ತೆ ಓಂ ಶಾಂತಿ ಇದರಲ್ಲಿ ಒಂದು ಸೇವೆ ಸಮರ್ಪಿತರಾಗಿದೆ ಇದು ಅಣ್ಣವರು ದತ್ತಾಭಯ ಅಣ್ಣವರು ನನಗೆ ಒಂದು ಹೆಸರು ಇಟ್ಟಿದ್ರು ಗೋ ಮಾತಾ ಅಂತ ಕರೀತಾ ಇದ್ರು ಎಲ್ಲ ಭಾಳ ಭಾಳ ದೊಡ್ಡ ಆಸೆ ಇತ್ತು ಹೆಚ್ಚಿನ ಸೆಂಟ್ರಲ್ಲಿ ಕಷ್ಟ ಕಟ್ಟಲೇಬೇಕಂತ ಇದರಿಂದ ಶಿವಬಾಬಾಗೆ ನಮ್ಮ
ಮನೋಭಾವನೆ ಹೆಚ್ಚಾಗಿ ನಮ್ಮ ಎಲ್ಲರ ಮನೋಕಾಮನೆಗಳನ್ನು ನೆರವೇರಿಸಿ ಎಚ್ ಎಲ್ ಸೆಂಟರ್ ಆದಾಗೆ ಮಾಡಿದ್ರು. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳು. ಬಾಬಾ ಯಜ್ಞಕ್ಕೆ ಇದೊಂದು ಮನೆ, ಬಾಬಾ ಮನೆ ಸಿಕ್ತು. ಎಲ್ಲರೂ ಸಂಕಲ್ಪ ಇತ್ತು ಈ ಎಚ್ ಎಲ್ ಸೆಂಟ್ರ್ ಒಂದು ಹೊಸ ಮನೆ ಆಗಬೇಕು, ಸ್ವಂತ ಮನೆ ಆಗಬೇಕು ಅಂತ. ಇದರಲ್ಲಿ ಹಮಾರೆ ಸೆಂಟರ್ ಮೇ ಏಕ ಓಂ ಶಾಂತಿ ಶಿವ ಬಾಬಾ ಮುರಲಿ ಯೇ ಸಬ್ ತೋ ಬಾತೇ ಚಲತಿ ರಹತೆ ಲೇಕಿನ್ ಉಸ್ಸೆ ಜ್ಯಾದಾ ಜೋ ಸಬ್ಸೆ ಜ್ಯಾದಾ ಯೂಸ್ ಕರ್ನೆ ವಾಲಾ ಬಾತ್ ಹೋತಾ ಹೈ ಸೂರ್ಯ ಬೆನ್ ಸೆ ಯಹಾಂ ಭಿ ಜಗಹ ಹೈ ಥೋಡಾ ಆಗೆ ಆ ಜಾಓ ಆಗೆ ಆಕೆ ಜಹಾಂ ಭಿ ಜಗಹ ಹೈ ಥೋಡಾ ಸೈಡ್ ಪೆ ಹೋಕೆ ಬೈಠ ಜಾಓ ಹೈ ನಾ ನೀಚೆ ಆಕೆ ಬೈಠ ನೀಚೆ ಬೈಠ್ನೆ ವಾಲಾ ನೀಚೆ ಬೈಠೋ ಯೇ ಬಹುತ್ ಚಲತಾ ಥಾ ಲೇಕಿನ್ ಆಜ ಭಿ ಫಿರ್ ಸೆ ಸುನ್ ಕೆ ಬಹುತ್ ಅಚ್ಚಾ ಲಗಾ ಹಮ್ನೆ ಸೋಚಾ ಕಿ ಬಡಾ ಸೆಂಟರ್ ಮಿಲೇಗಾ ತೋ ಸುನ್ನೆ ಕೋ ನಹೀ ಮಿಲೇಗಾ ಲಗ್ತಾ ಹೈ ಕಿ ಜಿತ್ನಾ ಬಡಾ ಹೋಗಾ ಉತ್ನಾ ಜರೂರತ್ ಭಿ ಬಡೇಗಾ ತೋ ಯೇ ಎಚ್ ಎಲ್ ಕಾ ಭಿ ವರದಾನ್ ಹೈ ಕಿ ಐಸಾ ಬಢ್ತೇ ರಹೆಂಗೆ ಸ್ಟೂಡೆಂಟ್ಸ್ ಭಿ ಬಡೇಗಾ ತೋ ಅಚ್ಚಾ ಹೈ ಸಬ್ಕೋ ದೇಖ್ಕೆ ಹುಯೆ ಬಹುತ್ ಬಹುತ್ ಅಚ್ಚಾ ಲಗ ರಹಾ ಹೈ ಔರ್ ಐಸೆ ಹಿ ಹರ್ ದಿನ್ ಯೇ ಕ್ಲಾಸ್ ಹಾಲ್ ವಿ ಐ ಪಿ ಸೆ ಲೇಕೆ ಸ್ಟೂಡೆಂಟ್ಸ್ ಸಬ್ ಯೂಸ್ ಕರ್ತೇ ರಹೆ ಔರ್ ಇಸ್ಕಾ ಬಹುತ್ ಅಚ್ಚಾ ಸೇವಾ ಹೋ ಔರ್ ಜೈಸೆ ಸಭಿ ನೇ ಬೋಲಾ ಮನೋಹರ್ ಭಾಯ್ ಔರ್ ಮುಕೇಶ್ ಭಾಯ್ ನೇ ಯಹಾಂ ಪೆ ಹಮ್ ಸಬ್ ಜ್ಞಾನ ಸುನ್ತೆ ಹೈ ಲೇಕಿನ್ ಜ್ಞಾನ ಕೋ ಪೂರಾ ಜೀವನ್ ಮೇ ಧಾರಣ ಕರ್ಕೆ ಉಸ್ಕೋ ಯೂಸ್ ಕರ್ಕೆ ಹರ್ ದಿನ್ ಸೆಂಟರ್ ಬನಾನೆ ಮೇ ಯೂಸ್ ಕರ್ನಾ ಯೇ ಜೋ ಹೈ ನಂಬರ್ ಒನ್ ಉನ್ಹೊನೆ ಪಾರ್ಕ್ ಬಜಾಯ ಹೈ ಉನ್ ಸಬ್ ಕೆ ಲಿಯೆ ಜೋರ್ದಾರ್ ಸೆ ಏಕ್ ಪೂರಾ ದಿನ್ ಕಾ ಕ್ಲಾಸ್ ಹೋ ಸಕ್ತಾ ಹೈ ವೋ ಕೈಸೆ ಕೈಸೆ ಪರಿಸ್ಥಿತಿಯೋ ಸೆ ಊಪರ್ ಆಕೆ ಇನ್ಹೊನೆ ಸೆಂಟರ್ ಬನಾಯಾ ಹೈ ಬಹುತ್ ಬಹುತ್ ಬಡಾ ಪಾರ್ಕ್ ರಹಾ ಹೈ ಔರ್ ಉದಯ್ ಭಾಯ್ ಸೆ ಬೀಚ್ ಬೀಚ್ ಮೇ ಕನ್ಸಲ್ಟೇಶನ್ ಲೇತೆ ರಹತೆ ಹೈ ತೋ ಸಬ್ನೆ ಬಹುತ್ ಅಚ್ಚಾ ಸಹಯೋಗ ದಿಯಾ ಔರ್ ಆಪ್ ಸಬ್ಕಾ ಆಶೀರ್ವಾದ ಥ್ಯಾಂಕ್ ಯು ಓಂ ಶಾಂತಿ ಓಂ ಶಾಂತಿ ಒಂದು ಭವನದ ಒಂದು ಕನಸು ಅಂತಂದ್ರೆ ತನ್ನ ಅವಾಗ ನಮ್ಮ ಕ್ಲಾಸಲ್ಲಿ ಕೂತಿದ್ರು ಅವಾಗ ಹೇಳ್ತಾ ಇದ್ರು ಎಲ್ಲಾದ್ರೂ ಒಂದು ಜಾಗ ನೋಡಿ ಅಂತ ನನಗೆ ಭಯ ಯಾಕಂದ್ರೆ ನಮ್ಮ ಜೇಬಲ್ಲಿ ಏನೂ ಇಲ್ಲ ಅಷ್ಟು ಏಕಂದ್ರೆ ಎಲ್ಲಿಗಾದ್ರೂ ಈ ಒಂದು ಎಚ್ ಎಲ್ ಸೆಂಟರ್ ಹೆಂಗ ಅಂತಂದ್ರೆ ನಮ್ಮ ಹತ್ರ 10 ರೂಪಾಯಿ ಇರುವಾಗ ಮಾರ್ಕೆಟಲ್ಲಿ ಜಾಗದ ಬೆಲೆ 100 ರೂಪಾಯಿ ಇರ್ತದೆ ನಮ್ಮ ಹತ್ರ 100 ರೂಪಾಯಿ ಆಯ್ತು ಅಂತಂದ್ರೆ ಜಾಗದ ಬೆಲೆ 1000 ರೂಪಾಯಿ ಹಂಗೆ ಇದನ್ನಾಗ್ತಾ ಇತ್ತು. ಆದ್ರೆ ದತ್ತ ಅನ್ನೋರು ಒಂದು ಹಣನ ಒಂದು ಸೇರಿಸ್ಬಿಟ್ಟ ಮೇಲೆ ಹಂಗೆ ಅದು ಆಗ್ತಾ 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 ನಾವು ಈ ಒಂದು ಭವನವನ್ನ ಒಂದು ತಗೊಳಕ್ಕೆ ಒಂದು ಇದಕ್ಕೆ ತಗೊಳಕ್ಕೋಸ್ಕರ ಒಂದು ಹಣ ಇದಾಯ್ತು ನೋಡಿ. ಅದ್ರ ನಂತರ ಹಂಗೆ ಹಂಗೆ ತುಂಬಾ ಚೆನ್ನಾಗಿ ಇದನ್ನ ಬಂತು. ಪ್ರಾಬ್ಲಮ್ಸ್ ಅಂತ ನನಗೆ ಯಾವತ್ತು ಅನಿಸ್ಲಿಲ್ಲ ಏನು ಇದ್ರಲ್ಲ ಯಾವುದು ಮುಕೇಶ್ ಅನ್ನೋರು ಯಾವ್ದಾದ್ರು ಒಂದು ಏನಾದ್ರು ಬಂದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಸಾಲ್ವ್ ಮಾಡ್ತಾ ಇದ್ರು. ಆಮೇಲೆ ಈ ಭವನದ ಒಂದು ವಿಶೇಷತೆ ಏನಂತಂದ್ರೆ ಹೆಂಗೆ ಯಾವಾಗ ನಾವು ಇದನ್ನ ತಗೊಂಡು ಅಗತೀವಿ ಅವಾಗ ನೀರೇ ನೀರು ಇದ್ರಲ್ಲಿ ಇದೊಂದು ಕೆರೆ ಅಂತಿತ್ತಂತ ಮುಂಚೆ ನಾವು ಎಷ್ಟು ನೀರು ತೆಗ್ದಿದೀವಿ ಅಂತಂದ್ರೆ ಎಷ್ಟೋ ಬಿಲ್ಡಿಂಗ್ ಕಟ್ಬೋದು ಅಷ್ಟು ನೀರು ತೆಗ್ದಿದೀವಿ ಇದರಲ್ಲಿ. ಅದಕ್ಕೆ ಇದೆಲ್ಲ ತಾನಾಗಿನೇ ಎಲ್ಲ ಈ ಒಂದು ಭವನ 5 ತತ್ವಗಳು ಏನಿದಾವೆ ತಾನಾಗೆಲ್ಲ ಕ್ಲೀನ್ ಆಗಿದ್ದಾರೆ. ಆ ರೀತಿ ಈ ಒಂದು ಭವನ ತುಂಬಾ ಚೆನ್ನಾಗಿ ಬಂದಿದೆ ತಮ್ಮೆಲ್ಲ ಸಹಯೋಗದಿಂದ ತಮ್ಮೆಲ್ಲ ಸಹಕಾರದಿಂದ. ಓಂ ಶಾಂತಿ. ಜೀ ಜೀ ಸೇವಾಕ ಮುಖಮಿಲ ಮೇರ ಆವಾಸ ಸೌಭಾಗ್ಯ ಹೈ ಸಾಹೇಬ್ ಬೋಲ್ನೆ ಕೆ ಲಿಯೇ ಸಬ್ ಬಹುತ್ ಕಮ್ ಹೈ ಸಭಿ ಆತ್ಮಾವೋ ಕೆ ಸಹಯೋಗ ಸೆ ಹಿ ಇಸ್ತು ಲೋ ಸಭಿ ಪ್ರಕಾರ ಕೆ ಜೋ ಹಮ್ ಏಕ್ ಸಂಕಲ್ಪ ರಹತೆ ಥೆ ಔರ್ ಬೀಚ್ ಬೀಚ್ ಮೇ ಕಭಿ ಕಭಿ ಕುಚ್ ಅಡಚನೆ ಆತಿ ಥಿ ತೋ ಹಮ್ನೆ ಬಹುತ್ ಸಾರೇ ಐಸೆ ಛೋಟೆ ಛೋಟೆ ಇಶ್ಯೂಸ್ ಫೇಸ್ ಕಿಯೇ ಹೈ ಲೇಕಿನ್ ಲಾಸ್ಟ್ ಮೂಮೆಂಟ್ ತಕ್ ಭಿ ಜೋ ಮನ್ ಮೇ ವಿಜುಲೈಜೇಷನ್ ಜೋ ಕರ್ತೆ ಥೆ ಸಂಕಲ್ಪ ಉಸಿ ಹಿಸಾಬ್ ತಕ್ ಲಾಸ್ಟ್ ಮೂಮೆಂಟ್ ತಕ್ ಬನಾ ಹೋ ಉಸ್ಸೆ ಹಮೆ ಬಹುತ್ ಖುಷಿ ಹುಯಿ ವೋ ಸಭಿ ಆತ್ಮಾವೋ ಕಾ ಸಕಾಸಾ ಔರ್ ಸಹಯೋಗ ಸೆ ಹುವಾ ಥ್ಯಾಂಕ್ ಯು. ಓಂ ಶಾಂತಿ. ಭವನದ ಹೆಸರು ಓಂ ಶಾಂತಿ ಭವನ್ ಅಂದ್ರೆ ಮಧುಬನನ್ನ ಕಾಪಿ ಮಾಡಬೇಕು, ದಾದಿಯರನ್ನ ಫಾಲೋ ಮಾಡಬೇಕು, ಬಾಬಾರವರನ್ನ ಫಾಲೋ ಮಾಡಬೇಕು ಅನ್ನೋದಕ್ಕೆ ಓಂ ಶಾಂತಿ ಭವನ್ ನೆನಪು ಮಾಡ್ತಾ ಇದ್ದಂಗೆ ಮಧುಬನ ನನಗೆ ನೆನಪು ಬರುತ್ತೆ. ಇವತ್ತು ನಮ್ಮ ದಾದೀಜಿ ನನಗೆ ತುಂಬಾ ನೆನಪು ಬರ್ತಾ ಇದೆ, ಯಾಕಂದ್ರೆ ದಾದೀಜಿಯವರ ಒಂದು ಸಂಕಲ್ಪ ಇತ್ತು ಹೆಚ್ ಎಲ್ಲಿ ಸೆಂಟರ್ ಆಗ್ಬೇಕು ಅಂತ. ನಾನು ತಿಳಿತೀನಿ ಇವತ್ತು ಸಹ ದಾದಿಯರು ನಮ್ಮ ದಾದೀಜಿ ಸರಳಾ ದಾದೀಜಿ ವತನದಿಂದ ಈ ಒಂದು ಮನೆಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ದಾದೀಜಿಯವರ ಛತ್ರ ಛಾಯಾದಲ್ಲಿ ನಾವೆಲ್ಲ ಸಹ ಬೆಳೀತಾ ಇದ್ದೀವಿ. ಸೂಕ್ಷ್ಮದಲ್ಲೂ ದಾದಿ ನಮ್ಗೆಲ್ರಿಗೂ ಆಶೀರ್ವಾದ ಕೊಡ್ತಿದ್ದಾರೆ. ಇವತ್ತು ಈ ಕ್ಲಾಸ್ ಹಾಲಲ್ಲಿ ಯಾವ ರೀತಿ ಇಷ್ಟ ಆತ್ಮಗಳು ನಾವೆಲ್ಲರೂ ಸೇರಿದೀವೋ ಪ್ರತಿನಿತ್ಯ ಇದೇ ರೀತಿ ಸದಾ
ಹಾಲ್ ತುಂಬೆ ಇರಲಿ, ಅನೇಕ ಪ್ರೋಗ್ರಾಮ್ಸ್ ಇಲ್ಲಿ ನಡೀತಾ ಇರಲಿ, ಮತ್ತೆ ವಾರಿಸ್ ಮಕ್ಕಳು ಇಲ್ಲಿಂದ ಹುಟ್ಟಿ ಈ ಏರಿಯಾದಲ್ಲಿ ಇನ್ನೂ ದೊಡ್ಡ ಬಾಬನ ಭವನ ಆಗಲಿ ಅಂತ ಆಶಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಕಾರಣ ಈ ಒಂದು ಹೆಚ್ಚಿನ ಸೇವಾ ಕೇಂದ್ರ ಆಗಬೇಕು ಅಂತಂದ್ರೆ ಶಾರ್ದಕ್ಕ ಮತ್ತು ಶಿವಲಿಂಗಯ್ಯ ಇವರಿಬ್ರು ಮುಖ್ಯ. ಶಿವಲಿಂಗಯ್ಯ ಅವರ ಆರೋಗ್ಯ ಸರಿ ಇರಲಿಲ್ಲ, ಅವ್ರ ನಡೆಯಲಿಕ್ಕೆ ಆಗ್ತಿರ್ಲಿಲ್ಲ, ಬೆಡ್ ರಿಡನ್ ಆಗ್ಬಿಟ್ಟಿದ್ರು. ಆ ಟೈಮಲ್ಲಿ ಶಾರ್ದಕ್ಕ ಬಂದು ಅವ್ರಿಗೆ ತಿಳಿಸಿದ್ರು ಇದನ್ನ. ಆಗ ಅವ್ರು ಹೇಳಿದ್ರು, ಏನಮ್ಮ ನಿಮ್ ಶಿವಬಾಬುನೆಲ್ಲ ಸ್ಟಾಕ್ ಕಟ್ಟಿದ್ರೆ ನನ್ನ ಕಾಲು ಸರಿ ಮಾಡಿಬಿಡ್ಲಿ, ನಾನು ಮನೆ ಕಳ್ಸಿಕೊಡ್ತೀನಿ. ಇಷ್ಟು ದಿನದ ಕೋರ್ಸ್ ನಂತರ ವಿದಿನ್ ಎ ಮಂತ್ ಅವ್ರು ನಡೆಯೋಕ್ ಶುರುವಾಯ್ತು. ಅದು ನಡೆಯೋಕ್ ಮಾತ್ರ ಅಲ್ಲ, ಅವರ ಒಂದು ವಿಶೇಷತೆ ಏನಪ್ಪ ಅಂದ್ರೆ, ನಾನು ಕಟ್ಟಿಸ್ಕೊಟ್ರೆ ನಿಮ್ ಸೆಂಟ್ರು ಯಾವ್ದೋ ದೊಡ್ಡದಿರ್ಬಾರ್ದು, ಅದಕ್ಕಿಂತ ದೊಡ್ಡದಾಗ ಕಟ್ಟಿಸ್ತೇನೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಶಾರದಕ್ಕ ಮತ್ತೆ ರಾಧಕ್ಕ ಮತ್ತೆ ದಾದೀಜಿ ಸಲ್ಲ ದಾದೀಜಿ ಅವ್ರ ಜೊತೆಯಲ್ಲಿ ವಿಶ್ವೇಶ್ವರ ಸೆಂಟ್ರು, ನಂತರ ಸಿಟಿ ಸೆಂಟ್ರು ಮತ್ತೆ ಜಯನಗರ್ ಸೆಂಟ್ರು ಅದೆಲ್ಲ ನೋಡ್ಕೊಂಡು ಬಂದು ಶಿವಾಜಿ ನಗರ್ ನೋಡಿದ್ರು. ಸೊ ಇದೆಲ್ಲ ನೋಡಿ ಇದಕ್ಕಿಂತ ಉದ್ಯಮ ಕಟ್ಟಬೇಕು ಮತ್ತು ಮ್ಯೂಸಿಯಂ ಮಾಡಬೇಕು ಅನ್ನೋದು ಅವ್ರ ಆಸೆ ಇತ್ತು. ಅದಕ್ಕೆ ಅವ್ರು ಕಟ್ಟಿಸ್ಕೊಟ್ರು. ಅವಾಗ ನಮ್ಗೆ ಫ್ರೀ ಇತ್ತು, ಬಾಡಿಗೆನೆ ಇರಲಿಲ್ಲ. ಅನಂತರ ದಾದಿನ ಕೇಳಿದ್ರು ಅವರು, ದಾದೀಜಿ ಅವ್ರ ದಾದಿ ಅಂತೆಲ್ಲ ಬೇಂಜಿ ಅಂತಿದ್ರು, ಬೆಂಜಿಮ ಕಕ್ಕರೇ ಮ್ಯೂಸಿಯಂ ಅಂತ. ದಾದೀಜಿ ಹೇಳಿದ್ರು, ಭಯ್ಯ ತೋಡ ಮುಷ್ಕಿಲ್ ಏನ ಪೈಸಾ ಇತ್ತು ನಂತ ಆಸೆ ಅಂತ. ಚಲೋ ಹೀಗೆ ಆಪ್ಕ ಏಕ್ ಸಾವಿರ ರೂಪಾಯಿ ಈ ಕಟ್ಟಕ್ ಅದಕ್ಕೆ ಅಪ್ಪೋ ಇದೆ ಹಿಂಗೆ ಆ ಮ್ಯೂಸಿಯಂ ಬನ್ನಾವು. ಆ ಒಂದು ವರ್ಷದಿಂದ ನಮ್ಮ ಹತ್ರ 100 ರೂಪಾಯಿ ತಗೊಂಡ್ರು. ಅಲ್ಲಿವರೆಗೂ ನಮ್ಗೆ ಎಷ್ಟು ಒಂದು 6-7 ವರ್ಷಗಳ ಕಾಲ, ಇದು ರಾಮಕೃಷ್ಣನ್ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತೆ, ಎಷ್ಟು ವರ್ಷಗಳನ್ನ ಫ್ರೀ ಕೊಟ್ಟಿದ್ರು. ಇವಾಗ್ಲೂ ಸಹ ತುಂಬಾ ಕಮ್ಮಿ ಇತ್ತು ರೆಂಟ್ ಜಾಸ್ತಿ ಇದೆಯೋ. ಸೊ ಆದ್ರಿಂದ ಇವತ್ತು ನಾನು ಈ ಸೇವಾ ಕೇಂದ್ರ ಆಗ್ಬೇಕು ಅಂದ್ರೆ ಬುನಾದಿ ನಮ್ಮ ಎಚ್ ಎಲ್ ಸೇವಾ ಕೇಂದ್ರ. ಆ ಬುನಾದಿಗೆ ಮುಖ್ಯವಾದವರು ಶಿವಲಿಂಗಯ್ಯ ಅವರು ಮತ್ತು ಶಾರದಕ್ಕ. ಅದ್ರ ಜೊತೆ ನಾವೆಲ್ಲ ಮಾಡಿದ್ದೇವೆ, ಅಕ್ಕಂದ್ರೆಲ್ಲ ಮಾಡಿದ್ದಾರೆ. ಅವರೆಲ್ಲರನ್ನೂ ಸ್ಮರಿಸುತ್ತ ಅವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಒಂದು ಶಾಖೆ, ಅದರಿಂದ ಬೆಳೆದಿರೋ ಶಾಖೆ ಇನ್ನೂ ಹೆಚ್ಚು ಹೆಚ್ಚು ಹೆಮ್ಮರವಾಗಿ ಬೆಳೆದು ಅನೇಕ ಜಾಗದಲ್ಲಿ ತನ್ನ ಸೇವಾ ಕೇಂದ್ರವನ್ನ ಸ್ಥಾಪನೆ ಮಾಡಲಿ, ಇನ್ನೂ ಹೆಚ್ಚು ಹೆಚ್ಚು ಆತ್ಮಗಳು ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳಿ ನನ್ನ ಶುಭ ಭಾವನೆಯನ್ನ ನಾನು ಮುಗಿಸಿದ್ದೇನೆ. ಓಂ ಶಾಂತಿ. ಧನ್ಯವಾದ. ಲೇಕಿನ್ ಕಹತೆ ಹೇ ಸಬ್ಸೆ ಮೀಠಾ ಫಲ್ ಹೇ ಪರಿಶ್ರಮ ಕಾ ಫಲ್ ಹೇ ನಾ, ಉಸ್ಸೆ ಭಿ ಮೀಠಾ ಹೇ ಇಂತಜಾರ್ ಕಾ ಫಲ್ ಹೇ ನಾ. ಕಿತ್ನೆ ಸಮಯ ಸೆ ಕಿತ್ನೆ ಸಾಲೋನ್ ಸೆ ಇಂತಜಾರ್ ಕರ್ತೆ ಕರ್ತೆ ಆಖಿರ್ ವಹ ದಿನ ಆಯಾ ಆಜ್. ತೋ ಆಜ್ ಖಾಸ್ ಇಸ್ ಸೇವಾ ಕೇಂದ್ರಕ್ಕೆ ನಿಮಿತ್ತ ಸಂಚಾಲಕಿ ಸೂರ್ಯ ದೀದಿ ಜಿ ಅವ್ರ ಖಾಸ್ ಉನ್ಕೆ ರೈಟ್ ಹ್ಯಾಂಡ್ಸ್ ಕೆ ರೂಪ ಮೇ ಕೈ ಭಾಯಿ ಬಹನೆ ಹೈ ಔರ್ ಜೋ ಭಿ ಇಸ್ ಸೇವಾ ಕೇಂದ್ರ ಕೆ ವಿದ್ಯಾರ್ಥಿ ಆದಿ ಸೆ ಅಬ್ ತಕ್ ಔರ್ ಜೋ ಆಗೆ ಆನೆ ವಾಲೆ ಹೈ ಸಬ್ಕೆ ಲಿಯೆ ಖಾಸ್ ಆಜ ಸಬ್ಕೋ ಶುಭಕಾಮನಾಯೆ ಹೋ ಬಧಾಯಿ ಹೋ ಬಧಾಯಿ ಹೋ ಬಧಾಯಿ. ಓಂ ಶಾಂತಿ. ಓಂ ಶಾಂತಿ ಎಲ್ಲರಿಗೂ. ಇವತ್ತು ಸಾಕಷ್ಟು ಶುಭ ದಿವಸ ಆಗಿದೆ. ಇವತ್ತು ದಾದಿ ಜಾನಕಿ ಅವರ ಸ್ಮೃತಿ ದಿವಸನೂ ಕೂಡ. ಸೊ ದಾದಿನೂ ನೆನೆಸ್ಕೊಳ್ತಾ ಇದೆ, ಸರ್ದಾ ದಾದಿನೂ ನೆನೆಸ್ಕೊಳ್ತಾ ಇದೆ. ಆಮೇಲೆ ನಮ್ಮೆಲ್ಲ ಸಿಸ್ಟರ್ಸ್ ಟೀಚರ್ಸ್ ಒಂದು ಆಲ್ಮೋಸ್ಟ್ 18-20 ವರ್ಷ ಆಗಿರ್ಬೋದು ಇವ್ರನ್ನೆಲ್ಲ ಮೀಟ್ ಮಾಡಿ. ಸೊ ನಾನು ಸರೋಜಕ್ಕ ಅವ್ರ ಫೋನ್ ಮಾಡಿದಾಗ ಅಕ್ಕ ನೋಡಬೇಕು ಅಂತ ತುಂಬ ಅನಿಸ್ತಾರೆ, ಮನೆ ಶಿಫ್ಟ್ ಆಗೋಗಿದೆ ಈಗ ಅಂತ. ಸೊ ಅದು ಬಾಮ್ಮ. ಆಮೇಲೆ ಭಾನುಬಾಯಿ ಅವರು ಇನಾಗ್ರೇಷನ್ ರಕ್ಷಾ ಅತ್ತೆ ಎಲ್ಲ ಸಖಿಗಳು ಸಿಗ್ತಾರೆ ಅಂತ. ಸೊ ಎಚ್ ಎ ಎಲ್ ಸೂರ್ಯ ಅಂತ ನೋಡ್ರೆ ಏನ್ ಅನ್ಸುತ್ತೆ? ಎಚ್ ಇಂದ ಆಲ್ವೇಸ್ ಹ್ಯಾಪಿ. ಅವ್ರ ಯಾವತ್ತಾದ್ರು ಡಲ್ ಮೂಮೆಂಟ್ ಅಲ್ಲಿ ನೋಡೇ ಇಲ್ಲ, ಆಲ್ವೇಸ್ ಹ್ಯಾಪಿ. ಎ ಆಲ್ಟ್ರಿಸ್ಟ್ ದೊಡ್ಡ ಹೃದಯ ನಿಸ್ವಾರ್ಥ ಪ್ಯಾರ್ಗಳ ಮಾಡ್ತಾ ಇರ್ತಾರೆ. ಆಮೇಲೆ ಎಲ್ ಲವ್. ನಮ್ಗೆ ಶಿಕ್ಷಣ ಆಮೇಲೆ ಸಿಕ್ಕಿದ್ರೆ ಫಸ್ಟ್ ಪ್ರೀತಿ ಸಿಗುತ್ತೆ ಅಲ್ವಾ? ಅದರಿಂದಲೇ ನಾವೆಲ್ಲರೂ ಇದ್ದೀವಿ. ಸೊ ವಿದೇಶದ ಎಲ್ಲ ಸಿಸ್ಟರ್ಸ್ ಇಂದ, ಮೈನಿ ದೀದಿ, ಜಯಂತಿ ದೀದಿ ಎಲ್ಲ ಕಡೆಯಿಂದ ನಿಮ್ಮೆಲ್ಲರಿಗೂ ಬಹಳ ಬಹಳ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್. ಜಯಸ ನಾಮ್ ಓಂ ಶಾಂತಿ ಭವನ್. ಸೊ ನಾನು ಮೇಲೆ ಹೋದಾಗ ನೀವೆಲ್ಲ ಹೋಗಿದ್ದೀರೋ ಗೊತ್ತಿಲ್ಲ, ಬಟ್ ಶಾಂತಿ ಸ್ತಂಭ ಇದೆ ಮೇಲೆ.
ಕುಟೀರ ಇದೆ ಕೆಳಗಡೆ, ಮೇ ಸ್ವಿಚ್ ಆಫ್ ಹಿಸ್ಟ್ರಿ ಇಲ್ಲಿಂದ ಹಿಸ್ಟ್ರಿ ಎಲ್ಲೋ ಇದು ಏನಂತಾರೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಹಾಗ ನನಗೂ ಇದರಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್, ಕಾಂಗ್ರಾಚುಲೇಷನ್. ಬಹಳ 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 ಧನ್ಯವಾದಗಳು. ಯಾಕಂದ್ರೆ ಒಂದ್ ಹೆಸರು ಹೇಳಿ ಇನ್ನೊಂದ್ ಹೆಸರು ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ. ತಮ್ಮೆಲ್ಲರಿಗೂ ಹೆಸರಲ್ಲಿ ಭಾವ ಹೇಳ್ತಾರಲ್ಲ, ಅಪ್ಪನೇ ನಾವ್ ಸೇರಿ ಆಗ್ತಾ ಸ್ವೀಕಾರ ಕರ್ನ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ತಮ್ಮೆಲ್ಲರೂ ಸಹ ತಮ್ಮ ತಮ್ಮ ಹೆಸರಲ್ಲಿ ತಾವು ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಸ್ವೀಕಾರ ಮಾಡಿ ಹಮಾರಿ ತರಫ ಸೇ ಆಪ್ ಸಭಿ ಅಪನೇ ಅಪನೇ ನಾಮ ಸೇ ಅಪನಾ ಧನ್ಯವಾದ ಸ್ವೀಕಾರ ಕೀಜಿಯೇ. ಕ್ಯೂಂಕಿ ಸಭೀ ಕಾ ಇಸ್ಮೇ ತನ್ ಹೇ ಮನ ಹೇ ಧನ ಹೇ ಸಮಯ ಹೇ ಸಂಕಲ್ಪ ಹೇ ಶ್ವಾಸ ಹೇ ಸಬ್ ಕುಛ ಇಸ್ಮೇ ಸಮಯ ಹುವಾ ಹೇ. ತೋ ಇಸ್ಲಿಯೇ ಕಿಸ್ಕಾ ನಾಮ ಲೂ ಕಿಸ್ಕಾ ನಹೀ ಲೂ ಯೇ ತೋ ಸಮಝ ಮೇ ಹೀ ನಹೀ ಆ ರಹೇ. ಇಸ್ಲಿಯೇ ಪಹಲೆ ತೋ ಮುಝೆ ಬಹುತ್ ಯಾದ್ ಆತಾ ಹಮಾರಾ ದಾದಿ ಜೀ ಕಾ, ಇಸ್ಲಿಯೇ ಕಿ ಹಮಾರಾ ದಾದಿ ಜೀ ಕೋ ಬಹುತ್ ಸಂಕಲ್ಪ ಹೇ. ಕೋಯಿ ಭೀ ಸೆಂಟರ್ ಹೋತಾ ಹೇ ಕಹಾ ಭೀ ಕುಛ ಜಾಗಾ ಲೇತೆ ಹೇ ತೋ ಸೂರ್ಯ ಯಹಾಂ ಕಾ ಕಬ್ ಹೋಗಾ ಯಹಾಂ ಕಾ ಕಬ್ ಹೋಗಾ ಐಸಾ ಪೂಛತೆ ಹೀ ರಹತೆ ಥೆ. ತೋ ದಾದಿ ಜಿ ಕಾ ಯೇ ತೋ ಬಹುತ್ ಬಡಾ ಸಂಕಲ್ಪ ಹೇ, ದಾದಿ ಜಿ ಅವ್ರ ಇದು ಬಹಳ ದೊಡ್ಡ ಸಂಕಲ್ಪ ಇಲ್ಲಿ ಆಗ್ಬೇಕಂತ. ಅದ್ರ ಜೊತೆಲಿ ನಮ್ ಸರೋಜ ಬೆಂಜಿ ಬಂತು ಯಾವಾಗ್ಲೂ ಎಲ್ಲಿ ಏನಾದ್ರೂ ಅವ್ರು ಯಾವಾಗ ಹೇಳ್ತಾರೆ ಇದು ಎಲ್ಲಿ ಆಗುತ್ತಮ್ಮ ಯಾವಾಗ ಆಗುತ್ತಮ್ಮ ಅಂತ. ಅದಕ್ಕೆ ನಾವು ಫಸ್ಟ್ ಹೆಚ್ಚು ನಮ್ಮ ಊರಿಗರಲ್ಲಿ ನಾವು ಸೆಂಟರ್ ಕಟ್ಟಬೇಕನ್ನೋವಾಗ ಅಂದರಹಳ್ಳಿಯಲ್ಲಿ ನಮ್ಮ ದಾದಿಜಿ ಹೇಳ್ತಾ ಇದ್ರು ಫಸ್ಟ್ ಇಲ್ಲಿ ಮಾಡಿ ಅಲ್ಲಿ ಆಮೇಲೆ ಮಾಡಿರಂತೆ ಅದು. ಆದ್ರೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ತಾನೇ ಮಾಡ್ಬೇಕು ಫಸ್ಟ್. ಆ ರೀತಿಯಲ್ಲಿ ಮೊದಲಾಯ್ತು, ಆಮೇಲೆ ಇಲ್ಲಾಯ್ತು. ಹೇಗೆ ನಮ್ಮ ಕುಮಾರ ಪಾರ್ಕ್ ಅಲ್ಲಿ ಫಸ್ಟ್ ಸೆಂಟರ್ ಕಟ್ಟಲಿ ಎಲ್ಲ ಹಂಚ ಸಂಜೆ ನಗರ ಎಲ್ಲ ಕಟ್ಟಿ ಆಮೇಲೆ ನಮ್ಮ ಕುಮಾರ ಪಾರ್ಕ್ ಆಯ್ತು, ಹಂಗೆ ಇಲ್ಲಿನೂ ಅಷ್ಟೇ ಬೇರೆ ಬೇರೆ ಸೆಂಟರ್ ಕಟ್ಟಿ ಆಮೇಲೆ ನಮ್ಮ ಹೆಚ್ಚೇ ಎಲ್ಲ ಇತ್ತು. ಯಾವ ಟೈಮಲ್ಲಿ ಏನಾಗ್ಬೇಕು ಅದೇ ಆಗತ್ತೆ. ತಮ್ಮೆಲ್ಲರಿಗೂ ಬಹಳ 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 ಧನ್ಯವಾದಗಳು. ಸ್ಟೇಜ್ ಮೇಲೆ ಇರೋರಿಗೆ, ಸ್ಟೇಜ್ ಕೆಳಗಡೆ ಇರೋರಿಗೆ, ಕೆಳಗಡೆ ಇರೋರಿಗೆ, ಮೇಲೆ ಇರೋರಿಗೆ, ಶಾಂತಿ ಸ್ತಂಭದ ಹತ್ರ ಇರೋರಿಗೆ, ಬಂದಿರೋರಿಗೆ, ಬರದೇ ಇರೋರಿಗೆ, ಬರೋರಿಗೆ ಎಲ್ಲರಿಗೂ ಬಹಳ 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 ಧನ್ಯವಾದಗಳು. ಇವತ್ತು ಇಷ್ಟು ದೊಡ್ಡ ಸೆಂಟರ್ ಕನ್ಸ್ಟ್ರಕ್ಷನ್ ಮಾಡಿ ಅವ್ರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಬಂದಿದೆ, ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿಂದ ಎಲ್ಲ ಹೆಚ್ಚಿನ ಹೆಚ್ಚಿನ ಜನ ಬಾಬಾ ಸಂದೇಶ ತಗೊಂಡು ಲಾಭ ಪಡ್ಕೊಳ್ಳಿ ಅಂತ ಶುಭ ಕೋರ್ಸು. ಥ್ಯಾಂಕ್ ಯು.